ಹಾಯ್ ಫ್ರೆಂಡ್ಸ್, ಎಂತ ಚಲರ್ಮ ಅಂತೆಲ್ಲ ಹೇಗಿದ್ದೀರೆಲ್ಲರೂ? ಇವತ್ತೆಂತ ಗೊತ್ತುಂಟ, ನಾವಿವತ್ತು ಬದನೆ ಗಿಡ ಉಂಟಲ್ಲ ಅದನ್ನ ನೆಡ್ತೇವೆ. ಮೊನ್ನೆ ನಿಮ್ಗೆ ತೋರಿಸಿರ್ಬೋದು, ಚಿಕ್ಕ ಚಿಕ್ಕ ಗಿಡ ಇತ್ತಲ್ಲ, ಅದು ಹತ್ರ ಹತ್ರ ಉಂಟು. ಅದನ್ನ ತೆಗ್ದು ಈಗ ಬೇರೆ ಕಡೆ ನೆಡ್ಬೇಕು. ಹೇಗೆ ನೆಡ್ಬೇಕು ಅಂತೇಳಿ ನಾವು ತೋರಿಸ್ತೇವೆ. ಬದನೆ ಗಿಡ ನೆಡುವ ಮುಂಚೆ ನಾವು ಮೊನ್ನೆ ಹೂವಿನ ಗಿಡ ನೆಟ್ಟಿದ್ದೇವೆಲ್ಲ, ಸ್ವಲ್ಪ ನಾವೀಗ ಮೊನ್ನೆ ತೋರಿಸಿದ್ದು. ಈ ಮೊನ್ನೆನೇ ಎಲ್ಲ ನೆಟ್ಟ ಆಗಿದೆ, ಈಗ ತೋರಿಸ್ತೇವೆ ಎಷ್ಟು ನೆಟ್ಟಿದ್ದೇವೆ ಅಂತೇಳಿ. ನೋಡಿ, ಇಲ್ಲಿಂದ ಇಲ್ಲಿ ತನಕ ಮೊನ್ನೆ ತೋರಿಸಿದ್ದು ನಾವು. ನೋಡಿ, ಇಲ್ಲಿ ತನಕ ತೋರಿಸಿದ್ದೇವೆ. ನೋಡಿ, ಇದು ಅಲೋವೆರಾ ಗಿಡ ಸಹ ನಾವು ನೆಟ್ಟಿದ್ದೇವೆ. ನೋಡಿ, ಮೊನ್ನೆ ಒಂದೇ ನೆಟ್ಟು ನಾವು ತೋರಿಸಿದ್ದು. ಇಲ್ಲಿ ಇಷ್ಟು ನೆಟ್ಟು ಬಿಟ್ಟಿದ್ದೇವೆ. ಇಲ್ಲಿಂದ ಅಲ್ಲಿವರೆಗೆ ಗುಲಾಬಿ ಗಿಡವನ್ನು ನೆಟ್ಟು ಬಿಟ್ಟಿದ್ದೇವೆ. ಮೊನ್ನೆ ಹೂವಿನ ಗಿಡ ನೆಟ್ಟಿದ್ದೇವಲ್ಲ ನಾವು, ಆ ಜಾಸ್ತಿ ಆದ ಮಣ್ಣನ್ನು ಇಲ್ಲಿ ತಂದು ಹಾಕಿದ್ದೇವೆ. ಅದರಲ್ಲಿ ಗೊಬ್ಬರ ಎಲ್ಲ ಇತ್ತಲ್ಲ, ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತೇಳಿ ಇಲ್ಲಿ ತಂದು ಹಾಕಿದ್ದು. ಈ ಜಾಗದಲ್ಲಿ ಹೊಸ ರೀತಿಯ ಬಸಳೆ ನೆಟ್ಟದುಂಟಲ್ಲ ಅವತ್ತು, ಅದಿತ್ತು ಮತ್ತೆ ಅದನ್ನು ತೆಗೆದಿದ್ದೇವೆ. ಯಾಕೆಂತೇಳಿದ್ರೆ ಇನ್ನು ಮಳೆಗಾಲ ಅಲ್ಲ, ಜಾಸ್ತಿ ಆ ಬಳ್ಳಿ ಬಸಳೆ ಬಳ್ಳಿ ಎಲ್ಲ ಒಳ್ಳೇದಾಗುದಿಲ್ಲ, ಹಾಗೇನು ತೆಗೆದು ಇಲ್ಲಿ ಈಗ ಬದನೆ ಗಿಡ ನೆಡುವ ಅಂತ ಹೇಳಿ. ನೋಡಿ, ನಾವು ಬಿತ್ತನೆ ಮಾಡಿದೇವಲ್ಲ ಮೊನ್ನೆ ಒಮ್ಮೆ, ಬದನೆ ಗಿಡ ಇದುವೆ ನೋಡಿ, ಇಲ್ಲಿಂದೆಲ್ಲ ಆಗಿದೆ. ಇದನ್ನೀಗ ತೆಗೆಯುದು. ಬದನೆ ಗಿಡ ಹತ್ತಿರ ಹತ್ರ ಉಂಟಲ್ಲ, ಅದಕ್ಕೆ ತೆಗೆಯುದು. ಅದು ದೊಡ್ಡದ ಬೆಳೆದಾದ ಮೇಲೆ ಬದನೆ ಆಗುದಿಲ್ಲ, ಹತ್ತಿರ ಹತ್ರ ಇದ್ರೆ. ಅದನ್ನ ಎಲ್ಲ ತೆಗೆಯುದು ಮಣ್ಣನ್ನು ಸಮೇತ. ಇದೆಲ್ಲ ಹತ್ತಿರ ಹತ್ರ ಎರಡು ಮೂರು ಗಿಡ ಉಂಟು ನೋಡಿ, ಇಲ್ಲಿ ಸಣ್ಣ ಉಂಟು. ನೋಡಿ, ಈ ಮಣ್ಣು ಹಾಕಿದ್ದೇವಲ್ಲ, ಈ ಮಣ್ಣಲ್ಲಿ ನೆಡುವುದು. ಮಣ್ಣು ಸಮೇತ ಗಿಡ ತಂದೇವೆ ನಾವು. ನೋಡಿ, ಈ ಥರ ಗುಂಡಿ ಮಣ್ಣು ನೆಡಬೇಕು, ಯಾಕಂದರೆ ನಾವು ಮಣ್ಣು ಹಾಕಿದ್ದಲ್ಲ, ಹಾಗೆ ಜಾಸ್ತಿ ಅದನ್ನು ತೆಗಿಬೇಕಂತಲೇ ಇಲ್ಲ. ನೋಡಿ, ಈ ಗಿಡವನ್ನು ಹೀಗೆ ನೆಟ್ಟು ಬಿಟ್ಟಾಯಿತು. ನೋಡಿ, ಇಲ್ಲಿ ಒಂದು ನೆಟ್ಟಿದ್ದಾರೆ, ಮತ್ತೆ ಅಲ್ಲಿ ನೋಡಿ ಇಷ್ಟು ಡಿಸ್ಟೆನ್ಸ್ ಇರಬೇಕು. ಯಾಕಂತ ಹೇಳಿದ್ರೆ ಅದು ಗಿಡ ದೊಡ್ಡದಾದ್ಮೇಲೆ ಹತ್ರ ಹತ್ರ ತಾಗ್ತದಲ್ಲ, ಅದಕ್ಕೋಸ್ಕರ ಸ್ವಲ್ಪ ದೂರದಲ್ಲಿ ನೆಡುವುದು. ಮೂರು ಗಿಡ ನೆಟ್ಟಾಗಿತ್ತಷ್ಟೇ, ಆಗ ಜೋರು ಮಳೆ ಬಂತು, ಹಾಗೆ ಈಗ ಉಪ್ಪಾಸ ಇನ್ನು ಗಿಡಗಳನ್ನ ನೆಡ್ಲಿಕ್ಕುಂಟು. ಎಲ್ಲ ಗಿಡ ನೆಟ್ಟಾಯ್ತು ಬದನೆ ಗಿಡಗಳು. ಮತ್ತೆ ಇದು ಈಗ ಚಿಕ್ಕ ಗಿಡ ಅಲ್ಲ, ಹಾಗೆ ಅದಕ್ಕೆ ಗೊಬ್ಬರ ಮತ್ತೆ ಸೊಪ್ಪೆಲ್ಲ ಇಡುದಿಲ್ಲ, ಹಾಕಿದ ಮಣ್ಣೆಲ್ಲ ನೆಟ್ಟದ್ದು. ಇನ್ನು ಸ್ವಲ್ಪ ದೊಡ್ಡದಾಗ್ಬೇಕು, ಆಮೇಲೆ ನಾವು ಅದಕ್ಕೆ ಗೊಬ್ಬರ ಎಲ್ಲ ಹಾಕುದನ್ನು ನಿಮ್ಗೆ ತೋರಿಸ್ತೇವೆ. ಮತ್ತೆ ಅದು ಗಿಡ ದೊಡ್ಡದಾಗ್ಲಿ ಮತ್ತೆ ನಿಮ್ಗೆ ತೋರಿಸ್ತೇವೆ. ನೋಡಿ, ಇದು ಅಂಬಟೆ ಗಿಡ ನೋಡಿ, ಮೊನ್ನೆ ತೋರಿಸ್ತೇವೆ, ಅದು ಹೂವೆಲ್ಲ ಬಿಟ್ಟಿರ್ಲಿಲ್ಲ, ಇವತ್ತು ನೋಡಿ ಜಾಸ್ತಿ ಹೂ ಬಿಟ್ಟಿದೆ. ನೋಡಿ ನೋಡಿ, ನೋಡಿ ಇಷ್ಟು ಹೂ ಬಿಟ್ಟಿದೆ. ಮತ್ತೆ ಇಲ್ಲಿ ಕೂಡ ಉಂಟು ನೋಡಿ, ಇಲ್ಲಿ ಕೂಡ ಹೂ ಬಿಟ್ಟಿದೆ. ಮೊನ್ನೆ ಹೂ ಸ್ವಲ್ಪ ಬಿಟ್ಟಿದ್ದದು, ಮತ್ತೆ ಇದು ಎರಡು ಮೊದಲೇ ಅಂಬಟೆ ಉಂಟು ನೋಡಿ. ಇಲ್ಲಿ ಇದು ಚಿಕ್ಕ ಗಿಡದಲ್ಲೇ ಆಗುವ ಅಂಬಟೆ ಗಿಡ ನೋಡಿ, ಇದರಲ್ಲಿಗೆ ಎರಡು ಆಗಿದೆ. ಇನ್ನು ಇದೇ ರೀತಿ ತುಂಬಾ ಆಗ್ತದೆ, ಯಾಕಂತ ಹೇಳಿದ್ರೆ ಹೂ ಕೂಡ ಜಾಸ್ತಿ ಬಿಟ್ಟಿದೆ ಅಲ್ಲ. ಹಾಗೆ ಈಗ ನೀವು ನೋಡಿದ್ರಲ್ಲ ಅಂಬಟೆ ಗಿಡ ಮತ್ತೆ ಹೇಗೆ ಬದನೆ ಗಿಡವನ್ನು ನೆಡ್ಬೋದಂತ ಹೇಳಿ. ನಮ್ಮ ಮನೇಲಿ ಅದೇ ರೀತಿ ನೆಡೋದು, ಸ್ವಲ್ಪ ಗುಂಡಿ ತೆಗೆದು ನೆಟ್ಟರಾಯ್ತು. ಸಿಟಿಯವರಿಗೆ ಆದ್ರೆ ಯಾವ್ದಾದ್ರು ಪ್ಲಾಸ್ಟಿಕ್ ಬಕೆಟ್ ಅದು ಅದ್ರಲ್ಲಿ ಹಾಕಿ ಬೀಜ ಹಾಕ್ಬೋದು, ಗಿಡ ಸಹ ಆಗ್ತದೆ. ಇದೇ ರೀತಿ ನಿಮ್ಗೆ ಕೂಡ ನೆಡ್ಬೋದು, ಯಾಕೆಂತ ಹೇಳಿದ್ರೆ ಈಗ ಮಳೆ ಕೂಡ ಅಲ್ಲ, ಮಳೆ ಬರುವಾಗ ನೀರು ಕೂಡ ಹಾಕ್ಬೇಕಂತಿರ್ಲಿಲ್ಲ, ಮಳೆ ನೀರೇ ಅದಕ್ಕೆ ಸಾಕಾಗ್ತದೆ. ಮಳೆ ಬರದಿದ್ರೆ ಮಾತ್ರ ನೀರು ಹಾಕ್ಬೇಕಾಗ್ತದೆ. ಮತ್ತೆ ಬದನೆಯ ಬೀಜ ಉಂಟಲ್ಲ, ಅದು ಹೇಗೆ ಸಿಗ್ತದೆ ಅಂತ ಹೇಳಿದ್ರೆ, ಹಣ್ಣಾದ ಬದನೆ ಉಂಟಲ್ಲ ಅದನ್ನು ಒಣಗಿಸ್ಬೇಕು ಬಿಸಿಲಲ್ಲಿ. ನಮ್ಮ ಮನೆಯಲ್ಲಿ ಚಿಕ್ಕ ಗಿಡದಲ್ಲೇ ಹಣ್ಣಾಗಿತ್ತು, ಮತ್ತೆ ಅದನ್ನು ಒಣಗಿಸಿದ್ದು, ಹಾಗೆ ಮತ್ತೆ ಅದನ್ನೇ ಬೀಜ ಕೂಡ ಹಾಕಿ. ನಿಮ್ಗೆ ಬೇಕಿದ್ರೆ ಬದನೆ ಬೀಜವನ್ನು ಬಿತ್ತನೆ ಮಾಡ್ಲಿಕ್ಕಿದ್ರೆ ಮಾರ್ಕೆಟ್ ಅಲ್ಲಿ ಬೀಜ ಸಿಗ್ತದೆ ಬದನೆ, ಅದನ್ನೇ ಬಿತ್ತನೆ ಹಾಕಿದ್ರೆ ಆಯ್ತು. ನಿಗುತ್ತೀರಾ ಬದನೆದ ಎಂಚನ ಅಲ್ಪನೆ ಮಾಡಿದ್ರೆ ಆ ಬಿತ್ತು ಪಾಡಿನ ವಿಡಿಯೋ ಬಂತದ ಫಸ್ಟ್ ಬಿತ್ತು ಮಾಡಿದ ಅದೈ ಒಂದೇ ಮಲ್ಲ ಜಾಸ್ತಿ ಮಲ್ಲೆ ಅಂಡ ಅದೈ ಬರ್ಸ ಬಂದಾಗ ಬಸ್ಸ ಇಪ್ಪು ಜಾತ ಐಕ್ ಬಳದ ಇತ್ತೇ ನಡ್ತೇ ಬಿಡ್ತೇನೆ.
पाडन मण्तेल पूत पाडन मणिट मतलब वेस्ट नड़दा अगर गोबर मत तपे मल मत मल दीपने वीडियो मुगस वीडियो इतना लाइक इन ना मतलब अलव टेक केर बाय बाय।